ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ ನಾನು ಹೀಲಿಯಸ್ ಕ್ಯಾನ್ಸರ್ ಆ್ಯಂಡ್ ಹೆಮೆಟಾಲಜಿ ಕ್ಲಿನಿಕ್ಸ್ ಬ್ಯಾಂಗ್ಳೂರ್ನಲ್ಲಿ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಮತ್ತು ಹೆಮೆಟೊ ಆಂಕಾಲಜಿಸ್ಟ್ ಆಗಿ ಪ್ರಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇವತ್ತು ನಾನು ನಿಮಗೆ ತಿಳಿಸೋದಂತಹ ವಿಷಯ ಕ್ರಾನಿಕ್ ಮೈಲೋಡ್ ಲ್ಯೂಕಿಮಿಯಾ ಬಗ್ಗೆ ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾ ಒಂದು ಬ್ಲಡ್ ಕ್ಯಾನ್ಸರ್ದ ಟೈಪ್ ಅಂತ ನಾವು ಹೇಳ್ತೇವೆ ಬಟ್ ಇದು ನಾವು ಕೇಳಿದಂತಹ ಎಗ್ರೆಸಿವ್ ಬ್ಲಡ್ ಕ್ಯಾನ್ಸರ್ ಥರ ಅಲ್ಲ ಈಗಿನ ಕಾಲದಲ್ಲಿ ಕ್ರಾನಿಕ್ ಮೈಕೊಲೋಡ್ ಲ್ಯುಕೀಮಿಯಾನ ನಾವು ಬಿ ಪಿ ಕಾಯಿಲೆ ಅಥವಾ ಶುಗರ್ ಕಾಯಿಲೆ ಥರನೇ ಟ್ರೀಟ್ ಮಾಡ್ತೀವಿ ಟ್ಯಾಬ್ಲೆಟ್ಸ್ ಮೂಲಕ ಇದಕ್ಕೆ ಕೀಮೊಥೆರಪಿ ನಾವು ಕೊಡಕ್ಕೆ ಬರೋದಿಲ್ಲ ಏನಕ್ಕಂದರೆ ಕ್ರಾನಿಕ್ ಮೈಲೋಯ್ಡ್ ಲ್ಯುಕೀಮಿಯಾ ಬೇಸಿಕ್ಲಿ ಒಂದು ಬ್ರೇಕ್ ಫೇಲ್ ಆಗಿದಂತಹ ಕ್ಯಾನ್ಸರ್ ಇದರ ಅರ್ಥ ಏನಂದರೆ ನಮ್ಮ ರಕ್ತ ಕಣಗಳು ಹೇಗೆ ನಮ್ಮ ಬೋನ್ ಮ್ಯಾರೋದಲ್ಲಿ ಬೆಳೆಯುತ್ತಲ್ಲ ಅದು ಒಂದೊಂದು ಸರಿ ಅದಕ್ಕೆ ಅಷ್ಟೇ ಲೆವೆಲ್ಗೆ ಬೆಳಿಬೇಕಂತ ಒಂದು ನಮ್ಮ ಬಾಡಿಯಲ್ಲಿ ಒಂದು ಚೆಕ್ ಮೆಕ್ಯಾನಿಸಮ್ ಅಥವಾ ಬ್ರೇಕ್ ಮೆಕ್ಯಾನಿಸಮ್ ಅಂತ ಇರುತ್ತೆ ಆ ಬ್ರೇಕ್ ಮೆಕ್ಯಾನಿಸಮ್ ಹಾಳಾದರೆ ಈ ಕಣಗಳು ತುಂಬ ಜಾಸ್ತಿ ಬೆಳೆಯಕ್ಕೆ ಶುರು ಆಗ್ತವೆ ಆವಾಗ ನಮಗೆ ಕ್ರಾನಿಕ್ ಮೈಲೋಡ್ ಲ್ಯೂಕಿಮಿಯಾ ಕಂಡುಬರುತ್ತೆ ಸೊ ಕ್ರಾನಿಕ್ ಮೈಲೋಡ್ ಲಿಕ್ಕಿಮ್ಯಾದಲ್ಲಿ ಮೂರು ಸ್ಟೇಜ್ಗಳಿದ್ದಾವೆ ಒಂದು ಕ್ರಾನಿಕ್ ಫೇಸ್ ಅಂತ ಕ್ರಾನಿಕ್ ಫೇಸ್ ಅಂದರೆ ತುಂಬ ಕಡಿಮೆ ಲೆವೆಲಲ್ಲಿ ಇದು ಬ್ರೇಕ್ ಫೇಲ್ ಆಗಿದೆ ಅಂತ ಆಕ್ಸಲ್ಟೇಟೆಡ್ ಫೇಸ್ ಅಂದರೆ ಸ್ವಲ್ಪ ಫಾಸ್ಟ್ ಆಗಿ ಇದು ಕಾಯಿಲೆ ಬೆಳಿತಾ ಇದೆ ಅಂತ ಮೂರನೇದು ಬ್ಲಾಸ್ಟ್ ಕ್ರೈಸಿಸ್ ಅಂತ ಬ್ಲಾಸ್ಟ್ ಕ್ರೈಸಿಸ್ ಮತ್ತೆ ಅಕ್ಯೂಟ್ ಮೈಲೋಡ್ ಲುಕಿಮಿಯಾಗೆ ಜಾಸ್ತಿ ಡಿಫ್ರೆನ್ಸಸ್ ಇಲ್ಲ ಅದು ಎರಡೂ ಸಹ ಇಮಿಡಿಯೇಟಾಗಿ ಕೀಮೊಥೆರಪಿಯಿಂದ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಂದ ಟ್ರೀಟ್ ಮಾಡಿದ್ರೆ ಮಾತ್ರ ಅದು ಗುಣವಾಗುವುದು ಇಲ್ಲದ್ರೆ ಗುಣವಾಗುವುದಿಲ್ಲ ಸೊ ಕ್ರಾನಿಕ್ ಮೈಲೋಡ್ ಲೂಕಿಮ್ಯಾ ನಮ್ಮ ದೇಶದಲ್ಲಿ ಚಿಕ್ಕ ಮಕ್ಕಳಿಗೆ ಬರ್ಬೋದು ಯೂಶ್ವಲಿ ಕಾಮನ್ಲಿ ಸ್ವಲ್ಪ ದೊಡ್ಡವ್ರಿಗೆ ಅಂದರೆ ಇಪ್ಪತ್ತರಿಂದ ನಲವತ್ತು ವಯಸ್ಸು ಒಳಗಡೆ ಜನರಿಗೆ ಬರುತ್ತೆ ರೇರ್ಲಿ ಒಂದು ಐವತ್ತು ಮತ್ತು ಅರುವತ್ತಿನ ವಯಸ್ಸಲ್ಲಿ ಪೇಷಂಟ್ಸ್ ಕ್ರಾನಿಕ್ ಮೈಲೋಡ್ ಲೂಕಿಮ್ಯಾ ಅಂದರೆ ಡಯಾಗ್ನೋಸಿಸ್ ಕಂಡು ಬರ್ತಾರೆ ಬಟ್ ಕಾಮನೆಸ್ಟ್ ನಾನು ಹೇಳಬೇಕಂದ್ರೆ ಲೇಟ್ ಅರ್ಲಿ ಟ್ವೆಂಟೀಸ್ ಮತ್ತು ಲೇಟ್ ಥರ್ಟೀಸ್ ಆ ರೀಜನಲ್ಲಿ ತುಂಬ ಜಾಸ್ತಿ ಕ್ರಾನಿಕ್ ಮೈಲೋಡ್ ಲೂಕಿಮ್ಯಾ ಪೇಷಂಟ್ಸ್ ನಾವು ನಮ್ಮ ದೇಶದಲ್ಲಿ ನೋಡ್ತೀವಿ ಇದು ತುಂಬ ಕಾಮನ್ ಕಾಯಿಲೆನ ಅಥವಾ ಸ್ವಲ್ಪ ಅನ್ಕಾಮನ್ ಕಾಯಿಲೆನ ಅಂತ ಒಂದು ಪ್ರಶ್ನೆ ಬರುತ್ತೆ ಡೆಫಿನೆಟ್ಲಿ ನಾವು ನಮ್ಮ ಪ್ರಾಕ್ಟೀಸಲ್ಲಿ ತುಂಬ ಕ್ರಾನಿಕ್ ಮೈಲೋಡಿಯ ಮೈಲೋಡ್ ಲ್ಯೂಕುಮಿಯಾ ಪೇಷಂಟ್ಸ್ನ ನೋಡ್ತೀವಿ ಮತ್ತು ಈ ಕ್ರಾನಿಕ್ ಮೈಲೋಡ್ ಲ್ಯೂಕ್ಯುಮಿಯಾ ಪೇಷಂಟ್ಸ್ನ ನಾವು ಇಮಿಡಿಯೇಟಾಗಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಆಗಿ ಇವ್ಯಾಲ್ಯೂಯೇಟ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಈ ಕಾಲದಲ್ಲಿ ನಾವು ಪೇಷಂಟ್ಸ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದೊಳ ತನಕ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಇದೇ ಪರಿಸ್ಥಿತಿ ಎರಡು ಸಾವಿರ ಮುಂಚೆ ಇರಲಿಲ್ಲ ಏನಕ್ಕೆಂದರೆ ಎರಡು ಸಾವಿರ ಇಸ್ವಿ ಮುಂಚೆ ಕೊರಾನಿಕ್ ಮೈಲಾಯ್ಡ್ ಲಿಕ್ಕಿಮೆ ಇದು ಇಮ್ಯಾಟಿನಿಬ್ ಮತ್ತು ನಿಲೋಟಿನಿಬ್ ಮತ್ತು ದಸಾಟಿನಿಬ್ ಅಂತ ಈ ಲೇಟೆಸ್ಟ್ ಟೆಕ್ನಾಲಜಿ ಮೆಡಿಸಿನ್ಸ್ ಆವಾಗ ಸಿಗ್ತಾ ಇರಲಿಲ್ಲ ಇದರದು ಡಿಸ್ಕವರಿ ಆಗಿದ್ದೇನೆ ಅರೌಂಡ್ ಟೂ ಥೌಸಂಡ್ ಇಸ್ವಿ ಟೈಮಲ್ಲಿ ಈ ಟೂ ತೌಸಂಡ್ ಟೈಮ್ ಇಸ್ವಿ ಮುಂಚೆ ನಾವು ಎಲ್ಲ ಕ್ರಾನಿಕ್ ಮೈಲೋಡ್ ಲಿಕ್ಕಿಮೆ ಆಗಿ ಕೀಮೊಥೆರಪಿ ಅಥವಾ ಬೇರೆ ಟೈಪ್ ಮೆಡಿಸಿನ್ಸಿಂದ ನಾವು ಟ್ರೀಟ್ ಮಾಡ್ತಾ ಇದ್ವಿ ಬಟ್ ಅದರಿಂದ ಜಾಸ್ತಿ ನಮಗೆ ಬೆನಿಫಿಟ್ ಬರ್ತಾ ಇರಲಿಲ್ಲ ಅದಕ್ಕೆ ಆ ಟೈಮಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ಟರು ಸಹ ಕ್ರಾನಿಕ್ ಮೈಲೋಡ್ ಲಿಕ್ಕಿಮೆ ಪೇಷಂಟ್ಸ್ ಒಂದು ಎರಡರಿಂದ ಐದು ವರ್ಷ ಒಳಗಡೆ ತೀರು ಹೋಗ್ತಾ ಇದ್ರು ಬಟ್ ಟೂ ತೌಸಂಡಲ್ಲಿ ಇದು ಇಮ್ಯಾಟಿನಿ ಬಂತ ಒಂದು ಮ್ಯಾಜಿಕ್ ಬುಲೆಟ್ದ ಡಿಸ್ಕವರಿ ಆದಮೇಲೆ ಕ್ರಾನಿಕ್ ಮೈಲೋಡ್ ಲಿಖಿಮೆ ನಾವು ಎಷ್ಟು ಒಳ್ಳೆಯದಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಟೈಮ್ಗೆ ನಾವು ಸ್ಟಾರ್ಟ್ ಮಾಡಿದ ಪೇಷಂಟ್ಸು ಈ ಕಾಲದಲ್ಲೂ ಅಂದರೆ ಎರಡು ಸಾವಿರ ಇಪ್ಪತ್ತೆರಡು ಇಸ್ವಿದಲ್ಲೂ ಜೀವಿತವಾಗಿದ್ದಾರೆ ನಾರ್ಮಲಾಗಿ ಆಗಿ ಲೈಫ್ ಬೆಳೀತಾ ಬಾಳ್ತಾ ಇದ್ದಾರೆ ಎರಡನೇದೇನೆಂದರೆ ಎಷ್ಟೋ ಈಗ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಅವ್ರದ್ದು ಕ್ರಾನಿಕ್ ಮೈಲೋಡ್ ಲಿಕಿಮಿಯಾ ಒಳ್ಳೆ ಕಂಟ್ರೋಲ್ ಇದ್ದರೆ ಈವನ್ ಮಕ್ಕಳು ಸಹ ಅವರು ಹುಟ್ಟಿಸ್ಬೋದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನಂದರೆ ಕ್ರಾನಿಕ್ ಮೈಲೋಡ್ ಲಿಕಿಮಿಯಾದಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಯೂಶಲಿ ಕ್ರಾನಿಕ್ ಫೇಸಲ್ಲೇ ಅದನ್ನೇ ಲಾಂಗ್ ಟೈಮ್ ನಾವು ಕಂಟ್ರೋಲ್ ಮಾಡ್ಬೋದು ಅದು ಎರಡನೇ ಅಥವಾ ಮೂರನೇ ಸ್ಟೇಜ್ ಹೋಗದೇ ಇರೋಂಗೆ ಮ್ಯಾಕ್ಸಿಮಮ್ ಆಗಿ ನಾವು ಅದನ್ನು ಸಕ್ಸಸ್ ಮಾಡ್ಬೋದು ಇದು ತುಂಬ ಇಂಪಾರ್ಟೆಂಟ್ ಏನಕ್ಕೆ ನಾವು ಆ ಕ್ರಾನಿಕ್ ಫೇಸಲ್ಲಿ ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅದು ಪ್ರೋಗ್ರೆಸ್ ಆಗ್ತವೆ ಈ ಟ್ರೀಟ್ಮೆಂಟಿನ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತವ ಅಂತ ಎಷ್ಟು ಪೇಷಂಟ್ಸ್ ಕೇಳ್ತಾರೆ ನಾನು ಅವ್ರಿಗೆ ಏನು ಹೇಳಿದ್ರಂದರೆ ಕ್ರಾನಿಕ್ ಮೈಲೋಡ್ ಲಿಕ್ಕಿಮೆ ಟ್ಯಾಬ್ಲೆಟ್ಸ್ ಏನು ಬರುತ್ತೆ ನೋಡಿ ಇಮ್ಯಾಟ ಮತ್ತು ನಿಲೋಟೆ ಆ್ಯಂಡ್ ಅಂಡ್ ಅದು ಕೊಡುವಾಗ ನೀವು ಫ್ರೀಕ್ವೆಂಟಾಗಿ ಮೆಡಿಕಲ್ ಆಂಕಾಲಜಿಸ್ಟ್ನ ಅಲ್ಲಿದ್ದರೆ ಅವ್ರ ಮೆಡಿಕಲ್ ಆಂಕಾಲಜಿಸ್ಟ್ ನಾನು ನಮ್ಮ ಪೇಷಂಟ್ಸ್ಗೆ ಅರೌಂಡ್ ಒನ್ಸ್ ಇನ್ ತ್ರೀ ಮಂತ್ಸ್ ಅಥವಾ ಒನ್ಸ್ ಇನ್ ಫೋರ್ ಮಂತ್ಸ್ ಕರಿತೇನೆ ಸೊ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಏನೇನು ಬ್ಲಡ್ ಟೆಸ್ಟ್ ಮಾಡಬೇಕು ಏನೇನು ಅದನ್ನು ಗಮನಿಸ್ಬೇಕು ಅಂತ ಅದೆಲ್ಲ ನಾವು ಕರೆಕ್ಟಾಗಿ ನೋಡಿದ್ರೆ ಡೆಫಿನೆಟ್ಲಿ ಪೇಷಂಟ್ ಗೆ ಸೈಡ್ ಎಫೆಕ್ಟ್ ಆದರೆ ನಾವು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬಹುದು ಸೊ ವೀಕ್ಷಕರೇ ಕ್ರಾನಿಕ್ ಮೈಲೋಡ್ ಲ್ಯುಕ್ಯುಮಿಯಾ ಈ ಕಾಲದಲ್ಲಿ ಬರೀ ಬ್ಲಡ್ ಕ್ಯಾನ್ಸರ್ ಅಂತ ನಾವು ನೋಡೋದಿಲ್ಲ ಎಷ್ಟೋ ಪೇಷಂಟ್ಸ್ಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ವರ್ಕ್ ಆದರೆ ನಾವು ಆಲ್ಮೋಸ್ಟ್ ಬಿ ಪಿ ಕಾಯಿಲೆಗೆ ಅಥವಾ ಶುಗರ್ ಕಾಯಿಲೆಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತೀವೋ ಆ ಥರನೇ ನಾವು ಈಗ ಗಮನಿಸ್ತೇವೆ ಡೋಂಟ್ ವರಿ ಇಫ್ ಯು ಯಾವ್ ಬಿನ್ ಡಯಾಗ್ನೋಸ್ಡ್ ವಿತ್ ಕ್ರಾ ಕ್ರಾನಿಕ್ ಮೈಲೋಡ್ ಲ್ಯುಕ್ಯುಮಿಯಾ ತಕ್ಷಣವಾಗಿ ಮೆಡಿಕಲ್ ಆಂಕಾಲಜಿಸ್ಟ್ನ ಮೀಟ್ ಆದರೆ ಅವರು ಕನ್ಸಲ್ಟ್ ಮಾಡುವಾಗ ನಿಮ್ದು ಏನೇನು ಬೇಸಿಕ್ ಪ್ರೊಫೈಲ್ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಏನು ಈ ಪ್ರಪಂಚದಲ್ಲಿರೋದು ಬೆಸ್ಟ್ ಟ್ರೀಟ್ಮೆಂಟ್ ಭಾರತದಲ್ಲಿ ಉಪಲಬ್ಧ ಉಪಲಬ್ಧತೆ ಇರುವಾಗ ನಿಮ್ಗೆ ಏನು ಭಯ ಮಾಡೋದು ಭಯ ಪಡ್ಕೊಡೋದು ಏನು ಅವಶ್ಯಕತೆ ಇಲ್ಲ ಏನಾದರೂ ನಿಮ್ದು ಕ್ವಶನ್ಸ್ ಅಥವಾ ಏನಾದ್ರೂ ಭಯ ಇದ್ರೆ ಕಾಲೇಜ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು